ಮೀಕನ ಪ್ರವಾದನೆ ಗ್ರಂಥ 7:7 ಏನು ಹೇಳುತ್ತಂದರೆ, ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು. ಪ್ರವಾದಿಯಾದ ಮೀಕನು 3 ವಿಷಯಗಳನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ನಾನು ಯೆಹೋವನನ್ನು ಎದುರು ನೋಡುವೆನು, ದೇವರನ್ನು ಕಾದುಕೊಳ್ಳುವೆನು, ದೇವರು ನನಗೆ ಕಿವಿಗೊಡುವನು. ಈ ಮೀಕನು ಯೆಶಾಯನ ಕಾಲದಲ್ಲಿ ಪ್ರವಾದಿಸಿದಂಥ ವ್ಯಕ್ತಿ. ಹಿಜ್ಕಿಯ ಮತ್ತು ಯೋಥಾಮ ಎನ್ನುವ ಕೆಲವು ರಾಜರ ಆಳ್ವಿಕೆಯಲ್ಲಿ ಪ್ರವಾದಿಸಿದಂಥ ವ್ಯಕ್ತಿ. ಯೆಶಾಯನು ಹೇಗೆ ಕ್ರಿಸ್ತನ ಜನನದ ಬಗ್ಗೆ ಮಾತಾಡಿದನೋ ಅಷ್ಟು ಅದ್ಭುತವಾಗಿ ಮೀಕನು ಸಹ ಮಾತಾಡಿದ್ದಾನೆ. ಜೊತೆಗೆ ಈ ಮೀಕನು ಈ ಯೂದ ಜನಾಂಗಗಳಿಗೆ ಮಾತಾಡುವಂಥ ವ್ಯಕ್ತಿ. ತುಂಬ ಒಂದು ಚಿಕ್ಕ ಗ್ರಾಮದಿಂದ ಬಂದಂಥ ವ್ಯಕ್ತಿ, ಅಷ್ಟು ಹೆಸರುವಾಸಿ ಆಗಲಿಲ್ಲ. ನಾವು ಅದೇ ಮೀಕನ ಗ್ರಂಥದಲ್ಲಿ ನೋಡುವಾಗ ಆತನು ಮೆರೆಷತ್ ಗತ್ ಎನ್ನುವಂಥ ಒಂದು ಗ್ರಾಮದಿಂದ ಬಂದಿದ್ದಾನೆ. ಅದೇ ವಾಕ್ಯದಲ್ಲಿದೆ. ಯೂದಾಯ ಪ್ರಾಂತ್ಯದ ಒಂದು ಕಣಿವೆಯಲ್ಲಿ ಮತ್ತು ಯೆರೂಶಲೇಮಿಗೆ ಒಂದು ಸುಮಾರು 25 ಮೈಲಿಗಳು ದೂರ ಇರುವಂಥ ಗ್ರಾಮದಿಂದ ಬಂದಿರುವಂಥ ಈ ಮೀಕನು, ನಾನಾಗಲೇ ಹೇಳಿದ್ನಲ್ಲ, ದೊಡ್ಡ ಪ್ರವಾದಿಗಳ ಹಾಗೆ ದೊಡ್ಡ ದೊಡ್ಡ ಒಂದು ಹೆಸರು ಈತನಿಗೆ ಇಲ್ಲದಿದ್ರು ಚಿಕ್ಕ ಗ್ರಾಮದಿಂದ, ಆದರೆ ನೇರವಾಗಿ ದೇವರ ವಾಕ್ಯವನ್ನು ಮಾತಾಡಿದಂಥ ವ್ಯಕ್ತಿ. ದೇವರ ಜನಾಂಗವಾದ ಯೂದ ಇಸ್ರಾಯೇಲರಿಗೆ ದೇವರ ಮಾತನ್ನು ಹೇಗೆ ಪಡೆದುಕೊಂಡನೋ ಹಾಗೆ ಹೃದಯದಿಂದ ಹೃದಯಕ್ಕೆ ತಾಕುವಂತೆ ಮಾತಾಡಿದಂಥ ವ್ಯಕ್ತಿ. ಈ ಮಾತನ್ನು ನಾನು ದೇವರನ್ನೇ ಎದುರು ನೋಡುವೆನು, ಆತನನ್ನು ಕಾದುಕೊಳ್ಳುವೆನು, ದೇವರು ನನಗೆ ಉತ್ತರ ಕೊಡುವನು ಎನ್ನುವ ಮಾತಿದೆಯಲ್ಲ, ಈ ಮಾತನ್ನು ಯಾವ ಸಮಯದಲ್ಲಿ ಹೇಳಿದ್ದಾನೆ ಅಂದರೆ, ಬೈಬಲ್ನಲ್ಲಿರೋದು, ನಾನು ಬೇರೆ ಏನು ಹೇಳಲ್ಲ. 7:1 ಹೇಗೆ ಪ್ರಾರಂಭವಾಗುತ್ತಂದ್ರೆ, ಆತನು ಹೀಗೆ ಪ್ರಾರಂಭ ಮಾಡ್ತಾನೆ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ಏನೆಂದು ಹೇಳಲಿ, ಮಾಗಿದ ಹಣ್ಣನ್ನು ಕೊಯ್ದು ದ್ರಾಕ್ಷೆಯ ಹಕ್ಕಲನ್ನು ಆಯ್ದ ತೋಟದ ಸ್ಥಿತಿಗೆ ಬಂದಿದ್ದೇನೆ, ತಿನ್ನುವುದಕ್ಕೆ ಗೊಂಚಲೇ ಇಲ್ಲ. ಮೀಕನ ಜೀವನ ಹೇಗೆ ಆಗಿದೆ ಅಂದರೆ, ವ್ಯವಸಾಯ ಮಾಡುವಂಥ ಅನುಭವ ಇದ್ರೆ ಅಥವಾ ವ್ಯವಸಾಯದ ಬಗ್ಗೆ ತಿಳುವಳಿಕೆ ಇದ್ರೆ ಈ ಮಾತು ಅರ್ಥ ಆಗುತ್ತೆ. ಬೆಳೆ ಬೆಳೆದ ಮೇಲೆ, ಬೆಳೆಯನ್ನೆಲ್ಲ ತೆಗೆದು ಕಣ ಮಾಡಿದ ಮೇಲೆ ಹಕ್ಕಲಾಯೋದಕ್ಕೆ ಬಿಡ್ತಾರೆ. ಅಲ್ಲಲ್ಲಲ್ಲಲ್ಲಿ ಚಿಕ್ಕ ಚಿಕ್ಕ ಬೆಳೆ ಸಿಗುತ್ತೆ, ಸ್ವಲ್ಪ ಸ್ವಲ್ಪ. ಅದು ಬಡವರು ಇಲ್ಲದವರು ಏನೋ ಒಬ್ಬರು ಆರಿಸ್ಕೊತಾರೆ, ಹೊಲದ ಯಜಮಾನ ಅವ್ರು ತಗೊಳ್ಳಲ್ಲ, ಬಿಟ್ಟುಬಿಡ್ತಾನೆ. ಈ ಮೀಕ ಹೇಳ್ತಿರೋದು, ಒಂದು ಹೊಲವು ಬೆಳೆಯ ತೆಗೆಯಲ್ಪಟ್ಟು ನಂತರ ಅಲ್ಲಿ ಇಲ್ಲಿ ಉಳಿದಿರುವಂಥ ಈ ಹಕ್ಕಲನ್ನು ಸಹ ಆಯ್ದು ಈ ಹೊಲದಲ್ಲಿ ಏನೂ ಇಲ್ಲದಿರುವಂಥ ರಣ 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 ಬಡಿಯುವಂಥ ಹೊಲ ಹೇಗಿರುತ್ತೋ, ಬೆಳೆ ಇದ್ದಾಗ ಜನರ ಗಮನ ಹೋಗುತ್ತೆ, ಸ್ವಲ್ಪ ಅಕ್ಕಲಾಯ್ದು ಇದ್ರೆ ಇನ್ನೂ ಸ್ವಲ್ಪ ಆದರೂ ಇರುತ್ತೆ, ಎಲ್ಲ ಖಾಲಿ ಆದಾಗ ಹೊಲದ ಕಡೆ ಯಾರು ನೋಡಲ್ಲ. ದೇವರೇ, ನನ್ನ ಜೀವನ ಹೊಲ ಹಕ್ಕಲಾಯ್ದಿರುವಂಥ ಹೊಲ ಹೇಗಿರುತ್ತೋ, ತಿನ್ನೋದಕ್ಕೆ ಏನೂ ಸಿಗಲಾರ್ದಿರುವಂಥ ಒಂದು ದೀನ ದರಿದ್ರ ಸ್ಥಿತಿಗೆ ನನ್ನ ಜೀವನ ಬಂದುಬಿಟ್ಟಿದೆ. ಇದು ಆತನ ಮನಸ್ಥಿತಿ, ಆತನ ವಾತಾವರಣ ಆ ಕಾಲದಲ್ಲಿ. ಮತ್ತೆ ಹೇಳ್ತೇನೆ 1 2 ವಚನದಲ್ಲಿ ಸದ್ಭಕ್ತರಿಲ್ಲ, ಸದ್ಭಕ್ತರು ಕಾಣ್ತಾ ಇಲ್ಲ, ಭಕ್ತರು ಕಾಣ್ತಾ ಇದ್ದಾರೆ, ಮಂದಿರಕ್ಕೆ ಬರೋರು ಕಾಣ್ತಾ ಇದ್ದಾರೆ, ನಾನು ಯೆಹೋವನು ಹೇಳಿದ ಉಪದೇಶ ಅಂತ ಹೇಳುವಾಗ ಬಂದು ಕೇಳೋರು ಕಾಣ್ತಿದ್ದಾರೆ, ಯೆಹೋವನ ಆಲಯಕ್ಕೆ ಬರೋ ಭಕ್ತರು ಕಾಣ್ತಿದ್ದಾರೆ,
ಭಕ್ತಿಯಲ್ಲಿ ಸತ್ಯ ಇರುವಂತ ಸದ್ಭಕ್ತರು ಕಾಣ್ತಾ ಇಲ್ಲ. ಮಂದಿರದಲ್ಲಿದ್ದಾಗ ನನ್ನ ಪ್ರವಾದನೆ ಕೇಳುವಾಗ ಮನೆಗೆ ಹೋದ ಮೇಲೆಯೂ ಹಾಗೆ ಜೀವಿಸುವ ಸತ್ಯವಂತರಾದ ಭಕ್ತರು ಕಾಣ್ತಾ ಇಲ್ಲ. ಮತ್ತೆ ದ್ವೇಷಗಳು ಹರಡುವಂತವರೇ ಕಾಣ್ತಾ ಇದ್ದಾರೆ. ಮೂರನೇ ವಚನದಲ್ಲಿ ದುಷ್ಟರು ಎರಡು ಕೈಗಳಿಂದ ಇಷ್ಟ ಬೈ ಬಂದ ಹಾಗೆ ಮಾತಾಡ್ತಾರೆ. ಅಂದರೆ ಅನ್ಯಾಯವನ್ನು ದುಷ್ಟರು ಎರಡು ಕೈಯಿಂದ ಮಾಡ್ತಿದ್ದಾರೆ, ಒಂದು ಕೈಯಿಂದ ಸಾಕಾಗಲ್ಲ ಅಂತ ಅಷ್ಟು ಕೆಟ್ಟೋಗ್ಬಿಟ್ಟಿದ್ದಾರೆ. ನ್ಯಾಯ ಇಲ್ಲ, ಎಲ್ಲಿ ನೋಡಿದ್ರು ಕುಯುಕ್ತಿನೇ, ಒಳ್ಳೆಯವರಿಲ್ಲ, ಎಲ್ಲ ಮುಳ್ಳು ಕಂಪೆಯ ಆಗಿದ್ದಾರೆ. ಸ್ನೇಹಿತರನ್ನು ನಂಬಬೇಡ, ಯಾಕಂದ್ರೆ ಸ್ನೇಹಿತರು ದ್ರೋಹ ಮಾಡ್ತಾರೆ. ಹೆಂಡತಿ ಗಂಡ, ಗಂಡ ಹೆಂಡತಿಗೆ ಮರ್ಯಾದೆ ಈ ರೀತಿಯಲ್ಲಿ ಇಲ್ಲ, ಭಕ್ತಿ ಇಲ್ಲ. ಒಬ್ಬರಿಗೊಬ್ಬರು ತಿಳಿಯದೆ ಅವರಿಗೆ ತಿಳಿಯದೆ, ಇವರು ಇವರಿಗೆ ತಿಳಿಯದೆ ಅವರು, ವಾಕ್ಯದಲ್ಲಿದೆ. ಮಿತ್ರನನ್ನು ನಂಬಬೇಡ ಎಂದು ವಾಕ್ಯ ಹೇಳ್ತೈತೆ. ಎದೆಯ ಮೇಲೆ ಒರಗುವ ಹೆಂಡತಿಗೂ ನೀನು ಕೆಲವು ಹೇಳ್ಬೇಡ, ಯಾಕಂದ್ರೆ ಎಲ್ಲೋ ಹೋಗಿ ಹೇಳ್ಬಿಡ್ತಾರೆ. ಅಂದ್ರೆ ಒಬ್ಬರಿಗೊಬ್ಬರು ನಂಬಿಕೆ ಇಲ್ಲ, ಪ್ರೀತಿ ಇಲ್ಲ. ವ್ಯಕ್ತಿಗತವಾದ ಆತನ ಜೀವನ ಹೇಗಿದೆ, ಅಕ್ಕಲಾಯ್ದು ಹಾಳು ಬಿದ್ದ ಹೊಲದಂತಿದೆ. ನಂತರ ಸಮಾಜವೂ ಸಹ ನೋಡ್ತಾ ಇದ್ದಾನೆ ಒಂದು ಕಡೆ ಹೊರಗಡೆ, ಭಕ್ತಿ ಇಲ್ಲ, ಜನಗಳಲ್ಲಿ ನ್ಯಾಯ ಇಲ್ಲ, ನೀತಿ ಇಲ್ಲ, ಪ್ರೀತಿ ಇಲ್ಲ, ಸ್ವಂತ ಮನೆಯವರಲ್ಲಿ ಅಣ್ಣ ತಮ್ಮರಲ್ಲಿ ನಂಬಿಕೆ ಇಲ್ಲ, ಒಬ್ರಿಗೊಬ್ರು ಮೋಸ. ಇನ್ನೂ ಕೆಳಗಡೆ ವಚನ ಬಂದರೆ ತಂದೆ ಮಗ, ಮಗ ತಾಯಿಗೆ, ಕೊನೆಗೆ ಅತ್ತೆ ಸೊಸೆ, ಸೊಸೆ ಅತ್ತೆಗೆ. ಈ ಮೀಕನು ತನ್ನ ಜೀವನ ಈ ರೀತಿಯಾಗಿದೆ ದೇವರೇ. ತನ್ನ ಜೀವಿತದ ವಿಷಯದಲ್ಲಿ ಒಂದೇ ಅಲ್ಲ, ತನ್ನ ಸುತ್ತ ಇರುವ ಯೂದ ಇಸ್ರಾಯೇಲ್ ಸಮಾಜವನ್ನು ಸಹ ನೋಡುವಾಗ ಈ ಕಡೆ ನೋಡಿದ್ರೆ ನ್ಯಾಯ ಇಲ್ಲ, ಈ ಕಡೆ ನೋಡಿದ್ರೆ ನ್ಯಾಯ ಇಲ್ಲ, ಪ್ರೀತಿ ಇಲ್ಲ, ಭಕ್ತಿ ಇಲ್ಲ, ಸದ್ಭಕ್ತಿ ಇಲ್ಲ. ಇಷ್ಟ ಬಂದ ಹಾಗೆ ಮನೆಯಲ್ಲಿ ಗಂಡ ಹೆಂಡತಿಗಿಲ್ಲ, ಹೆಂಡತಿ ಗಂಡನಿಗಿಲ್ಲ, ಮಕ್ಕಳು ತಂದೆ ತಾಯಿಗಿಲ್ಲ, ತಂದೆ ತಾಯಿ ಮಕ್ಕಳಿಗಿಲ್ಲ. ಸಮಾಜವು ಕೆಟ್ಟು ಹೋಗ್ಬಿಟ್ಟಿದೆ ದೇವರೇ. ಹಿ ವಾಸ್ ಕ್ರೈಂಗ್ ಲೈಕ್ ಎನಿಥಿಂಗ್. ಹಲ್ಲೆಲೂಯಾ. ಮೀಕನು ದೇವರೇ ನನ್ನ ಹೃದಯವು ನನ್ನ ಜೀವನ, ನನಗೇನಂತ ಹೇಳಿ, ನನ್ನ ಜೀವನ ಹೃದಯದಲ್ಲಿ ನೆಮ್ಮದಿ ಇಲ್ಲ, ಅಕ್ಕಲಾಯ್ದು ಹಾಳು ಬಿದ್ದ ಸ್ಥಿತಿಗೆ ಬಂದಿದೆ. ಒಂದು ಕಡೆ ಸಾಮಾಜಿಕ ಸ್ಥಿತಿಯ ಸರ್ವನಾಶವಾಗಿದೆ. ಈ ಸಮಯದಲ್ಲಿ ನಾನು ಏನು ಮಾಡಲಿ? ಇಂಥ ಸಂದರ್ಭದಲ್ಲಿ, ಇಂಥ ಪರಿಸ್ಥಿತಿಯಲ್ಲಿ ದೊಡ್ಡ ಮಾತು ಏನು ಗೊತ್ತಾ? ನಾನು ಯೆಹೋವನನ್ನೇ ಎದುರು ನೋಡುವೆನು, ಆತನನ್ನೇ ಕಾದುಕೊಳ್ಳುವೆನು, ಆತನು ನನಗೆ ಉತ್ತರ ಕೊಡುತ್ತಾನೆ. ಹಲ್ಲೆಲೂಯಾ. ಎ ಡಿಸಿಷನ್ ಇನ್ ಡಿಪ್ರೆಷನ್, ಎ ಡಿಸಿಷನ್ ಇನ್ ಡಿಸ್ಕರೇಜ್ಮೆಂಟ್, ಡಿಸಿಷನ್ ಇನ್ ಡಿಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಸಂಕಟದ ಎಲ್ಲ ಕೆಟ್ಟು ಹೋದ ಪರಿಸ್ಥಿತಿಗಳಲ್ಲಿ ತೀರ್ಮಾನ ಮಾಡ್ತೀವಲ್ಲ, ಬಹಳ ಶ್ರೇಷ್ಠವಾಗಿ ನಮ್ಮ ತೀರ್ಮಾನ ಇರಬೇಕು. ನಮ್ಮ ಜೀವನವೇ ಎಲ್ಲ ಕೆಟ್ಟು ಹೋದಾಗ ಕೆಟ್ಟ ಕೆಟ್ಟ ತೀರ್ಮಾನಗಳು ಮಾಡ್ತೇವೆ. ಒಂದು ಕಡೆ ಸುತ್ತ ಇರುವವರು ಕೆಟ್ಟು ಹೋದಾಗ, ಮನೆಯಲ್ಲಿ ಹೆಂಡತಿ ಗಂಡನಿಗೆ, ಗಂಡತಿ ಹೆಂಡತಿಗೆ, ಮಕ್ಕಳು ತಂದೆ ತಾಯಿಗೆ ಇಲ್ಲದಿರುವಾಗ ಕೆಟ್ಟ ಕೆಟ್ಟ ನಿರ್ಣಯಗಳನ್ನು ಮಾಡುತ್ತೇವೆ. ಜೀವನ ಬರುಡಾಗಿ ಹೋದಾಗ, ಅಕ್ಕಲಾಯ್ದು ಹಾಳು ಬಿದ್ದ ಸ್ಥಿತಿಯಲ್ಲಿದ್ದ ಹೊಲದ ಸ್ಥಿತಿಗೆ ಬಂದಾಗ, ನಿರೀಕ್ಷೆ ಇಲ್ಲದೆ ಇರುವಾಗ, ಸಂತೋಷ ಇಲ್ಲದಿರುವಾಗ, ಎಲ್ಲವನ್ನ ಕಳ್ಕೊಂಡಾಗ, ಕೆಟ್ಟು ಹೋದ ಪರಿಸ್ಥಿತಿಗಳಲ್ಲಿ ನಾವು ಕೆಟ್ಟ ಕೆಟ್ಟ ತೀರ್ಮಾನಗಳು ಮಾಡ್ತೇವೆ. ಏನು ಮಾಡಿದ್ರೆ ಏನಿದೆ ಬಿಡು, ಚರ್ಚಿಗೆ ಹೋಗಿ ಏನಂತೇಳಿ ಕೆಲವು ಸಾರಿ ಚರ್ಚ್ಗಳನ್ನು ಬಂದ್ ಮಾಡ್ತೇವೆ, ಆರಾಧನೆಗೆ ಬರು. ಕೆಲವೊಮ್ಮೆ ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸ್ತೇವೆ, ಕೆಲವೊಮ್ಮೆ ವಾಕ್ಯ ಓದುವುದನ್ನು ನಿಲ್ಲಿಸ್ತೇವೆ, ಕೆಲವೊಮ್ಮೆ ಸಹವಾಸವನ್ನು ಬಿಟ್ಟು ಬಿಡ್ತೇವೆ. ಹೌದಾ ಇಲ್ವೋ? ತೀರ್ಮಾನ ಕೆಟ್ಟು ಹೋದ ಪರಿಸ್ಥಿತಿಗಳಲ್ಲಿ ಮಾಡುವಾಗ ದೇವರ ಸನ್ನಿಧಿಯಲ್ಲಿ ಯೋಚಿಸಬೇಕು. ಮೀಕನ್ ಇಂಥ ಪರಿಸ್ಥಿತಿಯಲ್ಲಿ ಅಂತಿದ್ದಾನೆ, ಆತನ ತೀರ್ಮಾನ ಕೆಟ್ಟದ್ದು ಮಾಡಲಿಲ್ಲ. ಏನೇ ಪರಿಸ್ಥಿತಿಗಳು ಕೆಟ್ಟೋಗಿರಲಿ, ನನ್ನ ಜೀವನವೂ ಕೆಟ್ಟು ಹೋಗಿರಲಿ,
ಈ ಸಮಯದಲ್ಲಿ ನಾನು ಯೆಹೋವನನ್ನೇ ಎದುರು ನೋಡುತ್ತೇನೆ. ಐ ವಿಲ್ ವೇಟ್ ಅಪಾನ್ ಗಾಡ್, ನನ್ನ ದೇವರನ್ನೇ ಎದುರು ನೋಡುತ್ತೇನೆ, ನನ್ನ ದೇವರ ಕಡೆಗೆ ನೋಡುತ್ತೇನೆ. ಯಾಕಂದ್ರೆ ಪರಿಸ್ಥಿತಿಗಳು ಎಷ್ಟೇ ಕೆಟ್ಟು ಹೋದ್ರೂ ನಾನು ಆತನನ್ನ ಎದುರು ನೋಡುವಾಗ, ನಾನು ಆತನನ್ನೇ ಕಾದುಕೊಳ್ಳುವಾಗ, ಆತನನ್ನ ಎದುರು ನೋಡುವಾಗ, ಆತನನ್ನ ಕಾದುಕೊಳ್ಳುವಾಗ, ನನ್ನ ಪರಿಸ್ಥಿತಿ ವಿಷಯದಲ್ಲಿ, ನನ್ನ ಸಮಾಜದ ಪರಿಸ್ಥಿತಿ ವಿಷಯದಲ್ಲಿ, ನನ್ನ ಕುಟುಂಬದ ಪರಿಸ್ಥಿತಿ ವಿಷಯದಲ್ಲಿ, ಎಷ್ಟೇ ನಿರಾಶೆ ಉಂಟು ಮಾಡುವ ಪರಿಸ್ಥಿತಿಗಳು ಹದಗೆಟ್ಟು ಹೋದರೂ ಪರವಾಗಿಲ್ಲ, ನಾನು ನನ್ನ ದೇವರನ್ನ ಎದುರು ನೋಡ್ತೇನೆ, ಆತನಲ್ಲೇ ಕಾದುಕೊಂಡಿರ್ತೇನೆ. ನನ್ನ ದೇವರು ಅನ್ಯಾಯಸ್ಥನಲ್ಲ. ಒಂದು ದಿವಸ ನನ್ನ ಕೂಗಿಗೆ ಉತ್ತರ ಕೊಡುತ್ತಾನೆ. ವಾವ್, ಏನು ಸೂಪರ್ ಆಗಿ ಮೀಕನ್ ಹೇಳ್ತಾ ಇದ್ದಾನೆ, ಎಂಥ ಅದ್ಭುತವಾದ ಮಾತು. ಕೆಲವೊಮ್ಮೆ ಇಲ್ಲಿರೋರು ಪರಿಸ್ಥಿತಿಗಳು ಕೆಟ್ಟೋದಾಗ ಭಯಂಕರ ಕೆಟ್ಟ ಕೆಟ್ಟ ತೀರ್ಮಾನಗಳು ಮಾಡ್ತೀವಿ. ಮಾಡಬೇಡಿ. ಕೋಪ ಬಂದಾಗ, ದುಃಖ ಬಂದಾಗ ತೀರ್ಮಾನಗಳು ಮಾಡಬಾರ್ದು, ಯಾಕಂದರೆ ಎಲ್ಲೆಲ್ಲ ಹೋಗ್ಬಿಡ್ತವೆ ಅವು ಅಲ್ವಾ. ಮೀಕನ್ ನನ್ನ ಗತಿಯನ್ನು ಏನೆಂದು ಹೇಳಲಿ ಅನ್ನುವ ಅಷ್ಟು ದೀನಸ್ಥಿತಿಯಿಂದ ಬಂದು ಹೇಳೋದಿಷ್ಟೇ ನಮಗೆ, ನಾನು ಯೆಹೋವನನ್ನೇ ಎದುರು ನೋಡ್ತೇನೆ, ನಾನು ಆತನನ್ನೇ ಕಾದುಕೊಂಡಿರ್ತೇನೆ. ಯಾಕೆ ಮೀಕ ಇನ್ನು ಇಷ್ಟು ಎದುರು ನೋಡಿ ಏನು ಪ್ರಯೋಜನ ಇಲ್ಲ ಅಂದರೆ, ಖಂಡಿತವಾಗಿ ಈಗ ಕಾಣಲ್ಲ, ಹೋಗ್ಲಿ, ಆತನ ಏನು ಆತನ ನೋಡಿದರೂ ಪ್ರಯೋಜನ ಇಲ್ಲ ಅಂದಾಗ, ನಿಮ್ಮನ್ನು ನೋಡಿದ್ರೆ ಏನಾದರೂ ನನಗೆ ಲಾಭ ಇದೆಯಾ, ನನ್ನ ಬಂಧುಗಳನ್ನು ನೋಡಿದ್ರೆ ಏನಾದರೂ ಲಾಭ ಇದೆಯಾ, ನನ್ನ ಅಣ್ಣ ತಮ್ಮಂದ್ರೆ ನೋಡಿದ್ರೆ ಏನಾದರೂ ಲಾಭ ಇದೆಯಾ, ನನ್ನ ಕುಟುಂಬದವ್ರನ್ನ ನೋಡಿದ್ರೆ ಏನಾದರೂ ಲಾಭ ಇದೆಯಾ? ಇಲ್ಲ ತಾನೇ, ಎಲ್ಲಿಯೂ ನಿರೀಕ್ಷೆ ಇಲ್ಲ. ಜೀವ ಕಾಲವಲ್ಲ, ನನ್ನ ಸುತ್ತಮುತ್ತಿರುವ ನನ್ನವರು ನನ್ನವರಲ್ಲದವರ ಮೇಲೆ ನಾನು ಎದುರು ನೋಡಿದ್ರೂ ಪ್ರಯೋಜನ ಇಲ್ಲದಿರುವಾಗ, ಇಂದಲ್ಲ ನಾಳೆ ನನ್ನ ದೇವರು ನನಗೆ ಕಿವಿಗೊಡೋ ದೇವರ ಮೇಲೆ ನಾನು ಎದುರು ನೋಡಲೇಬೇಕಲ್ಲ. ಆತನ ಬಿಟ್ಟರೆ ಬೇರೆ ಯಾರಿಲ್ಲವಲ್ಲ. ನಾನು ಆತನ ಮೇಲೆ ಆದುಕೊಂಡಿದ್ರೆ, ಆತನ ಮೇಲೆ ನಂಬಿಕೆ ಇಟ್ಟಿದ್ರೆ, ಆತನನ್ನ ಎದುರು ನೋಡಿ ಆತನನ್ನೇ ಕಾದುಕೊಂಡಿದ್ರೆ, ಕನಿಷ್ಠ ಇಂದಲ್ಲ ನಾಳೆ ಆತನು ನನಗೆ ಕಿವಿಗೊಡ್ತಾನಲ್ಲ. ಹೌದಾ ಇಲ್ವಾ? ಹಲ್ಲೆಲೂಯಾ. ನೀವೇನೇ ಹೇಳಿ, ನಾನು ಎಷ್ಟೇ ನಿರಾಶೆ ಆಗಿದ್ರು, ಮೀಕನ್ ಹೇಳ್ತಾನೆ ಎಲ್ಲರಿಗೆ, ಕೇಳಿದವರೆಲ್ಲರಿಗೆ, ನಾನು ಆತನನ್ನೇ ಎದುರು ನೋಡ್ತೇನೆ, ನಾನು ಆತನನ್ನೇ ಕಾದುಕೊಂಡಿರ್ತೇನೆ. ಯಾಕಂದರೆ ಒಂದು ಸಮಯ ಬರುತ್ತೆ, ನನ್ನ ಕೂಗನ್ನು ಕೇಳ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವ ಮಗುವೆ, ನಮ್ಮ ಜೀವನದಲ್ಲಿ ಎಂಥ ಕೆಟ್ಟ ಪರಿಸ್ಥಿತಿಗಳು ಹಾದು ಹೋಗುವಾಗ ಪದ ಉಪಯೋಗಿಸಿದ್ದಾನೆ. ಹಕ್ಕಲ ಆಯ್ದಿರುವಂಥ ಹೊಲ ಹೇಗಿರುತ್ತೋ, ಬೀಳು ರಣ ರಣ, ನಿಮ್ಮ ಜೀವಿತಗಳು ಹಾಗಾಗಿದೆಯೇನೋ? ಕುಟುಂಬ ವ್ಯವಸ್ಥೆ ಸರಿ ಇಲ್ಲೇನೋ? ಗಂಡ ಹೆಂಡತಿ, ಹೆಂಡತಿ ಗಂಡನಿಗೆ, ಮಕ್ಕಳು ತಂದೆ ತಾಯಿಗೆ, ತಂದೆ ತಾಯಿ ಮಕ್ಕಳಿಗೆ, ಎಲ್ಲ ವ್ಯವಸ್ಥೆ ಕೆಟ್ಟು ಹೋಗ್ಬಿಟ್ಟಿದೆಯೇನೋ? ಏನು ಮಾಡಬೇಕ್ರಿ, ಮನೆಗೋಗಿ ಏನು ಮಾಡಬೇಕೆನ್ನುವಂಥ ಪರಿಸ್ಥಿತಿಗಳಿದ್ ಬಿಟ್ಟಿರ್ತವೆ. ಅಣ್ಣ ತಮ್ಮ ಅನ್ಯಾಯ, ಸ್ವಂತದವರಲ್ಲಿ ಅನ್ಯಾಯ, ಎಂಥ ಪರಿಸ್ಥಿತಿಯಲ್ಲೂ ಈ ವಾಕ್ಯ ನಿನಗೆ ನನಗೆ ಬೋಧಿಸೋದು, ಕೆಟ್ಟ ತೀರ್ಮಾನ ಮಾಡಬೇಡ. ಇಂಥ ಪರಿಸ್ಥಿತಿಯಲ್ಲಿ ನಿನಗೆ ಯಾರಾದರೂ ಬಂದು ನಿರಾಶೆ ಪಡಿಸಿದರೆ, ಅವ್ರನ್ನೇನಾದರೂ ನಂಬಿದ್ರೆ, ಅವರೇನು ನಿನ್ನ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಲ್ಲ, ಇನ್ನೂ ಹದಗೆಡಿಸ್ತಾರೆ. ಆದರೆ ಇಂದಲ್ಲ ನಾಳೆ ನಮ್ಮ ಕೂಗನ್ನು ಕೇಳುವ ದೇವರನ್ನೇ ಎದುರು ನೋಡಬೇಕು. ನಿನ್ನ ಕೂಗನ್ನು ಕೇಳುವ, ನಿನ್ನ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡುವ ದೇವರನ್ನೇ ಎದುರು ನೋಡುತ್ತಾ ಆತನನ್ನೇ ಕಾಯ್ದುಕೊಂಡು ಆತನ ಮೇಲೆ ನಂಬಿಕೆ ಇಟ್ಟಿದ್ರೆ, ಒಂದು ವೇಳೆ ಇವತ್ತಲ್ಲದಿರ್ಬೋದು, ನಾನು ಆತನ ಪ್ರತಿನಿಧಿಯಾಗಿ ಹೇಳ್ತೇನೆ, ನಾಳೆ ಅಲ್ಲದಿರ್ಬೋದು, ಖಂಡಿತ ನಾಡದ್ದು ನಿನ್ನ ಪ್ರಾರ್ಥನೆಗೆ ಕಿವಿಗೊಡ್ತಾನೆ. ಇಂದಲ್ಲದಿದ್ರೆ, ನಾಳೆ ಅಲ್ಲದಿದ್ರೆ, ಖಂಡಿತವಾಗಿ ನಿನ್ನ ಕೂಗಿಗೆ ದೇವರು ಉತ್ತರ ಕೊಟ್ಟು ನಿನ್ನ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡ್ತಾನೆ. ಹಲ್ಲೆಲೂಯಾ. ಪರಿಸ್ಥಿತಿಗಳು ಕೆಟ್ಟು ಹೋದಾಗ ನಿನ್ನ ತೀರ್ಮಾನಗಳ ಮೇಲೆ ಗಮನ ಇರಲಿ. ಕೆಟ್ಟ ಕೆಟ್ಟ ತೀರ್ಮಾನ ಮಾಡಬೇಡ, ದೇವರನ್ನೇ ಆದುಕೋ. ದೇವರು ಆಶೀರ್ವದಿಸುವ ದೇವರು. ಆಮೆನ್.